ಬೆಳಗಾವಿಯಲ್ಲಿ ರಾಜ್ಯ ಸಿಟಿ ಕಂಪೋಸ್ಟ್ ಮಾರ್ಕೆಟ್ ಲೈಸನ್ಸ್ ನೀಡಲು ಲಂಚ. 20,000 ರೂಪಾಯಿ ಲಂಚ ಪಡೆಯುತ್ತಿದ್ದ ಕೃಷಿ ಅಧಿಕಾರಿ ಭ್ರಷ್ಟಾಚಾರ ನಿಗ್ರಹ ದಳ ಬಲೆಗೆ ಬಿದ್ದಿದ್ದಾರೆ. ಜಂಟಿ ಕೃಷಿ ನಿರ್ದೇಶಕ ಕಚೇರಿಯ ಕೃಷಿ ಅಧಿಕಾರಿ ಯೋಗೇಶ್ ಪಕಿರೇಶ್ ಅಗಡಿ ಎಸಿಬಿ ಬಲೆಗೆ ಬಿದ್ದಿದ್ದು ಕಚೇರಿಯಲ್ಲಿ 44,000 ರೂಪಾಯಿ ಹಾಗೂ ಮನೆಯಲ್ಲಿ ಶೋಧ ನಡೆಸಿದಾಗ 354,000 ರೂಪಾಯಿ ನಗದು ಸಿಕ್ಕಿದೆ. ಅನುಗೋಳದ ಮೌನೇಶ್ವರ್ ಕಮ್ಮಾರ್ ಎಂಬುವರು ಸಿಟಿ ಕಂಪೋಸ್ಟ್ ಮಾರ್ಕೆಟ್ ಲೈಸನ್ಸ್ ಪಡೆಯಲು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಅಪ್ಲೋಡ್ ಮಾಡಲು 30,000 ರೂಪಾಯಿ ಲಂಚ ಕೇಳಿದ್ರು. ಮುಂಗಡವಾಗಿ 20,000 ರೂಪಾಯಿ ಲಂಚ ಪಡೆಯುವಾಗ ಎಸಿಬಿ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಎಸಿಬಿ ಎಸ್ಪಿಬಿಎಸ್ ನೇಮೇಗೌಡ ಮಾರ್ಗದರ್ಶನದಲ್ಲಿ ಡಿಎಸ್ ಪಿಜೆಎಂ ಕರುಣಾಕರ್ ಶೆಟ್ಟಿ, ಇನ್ಸ್ಪೆಕ್ಟರ್ಗಳಾದ ಎಎಸ್ ಗೋದಿಗಪ್ಪ, ನಿರಂಜನ್ ಪಾಟೀಲ್ ಹಾಗೂ ಸಿಬ್ಬಂದಿ ದಾಳಿ ನಡೆಸಿದರು. ನನ್ನ ಹೆಸರು ಮೌನೇಶ್ವರ ಅಣ್ಣಪ್ಪ ಕಮ್ಮಾರು. ನಾವು ಬೆಳಗಾಮಲ್ಲೇ ಇರೋದು. ನಂದು ಮಾರ್ಕೆಟಿಂಗ್ ಸ್ಟೇಟ್ ಕರ್ನಾಟಕ ಲೈಸೆನ್ಸ್ ಹೋಲ್ಸೇಲ್ ಮಾರ್ಕೆಟಿಂಗ್ ಸಲುವಾಗಿ ನಾನು ಇಲ್ಲಿ ಬಂದಿದ್ದೆ. ಬೆಂಗಳೂರಿಂದ ಎಲ್ಲ ಫಾರ್ವರ್ಡ್ ಮಾಡ್ಕೊಂಡು ಇಲ್ಲಿ ಬಂದೆ. ಇಲ್ಲಿ ಬಂದಾದ ತಕ್ಷಣ ಇವರು ಯೋಗೇಶ್ ಎಫ್ ಅಗಡಿಯವರು ನನಗೆ ಒಂದು ಡಿಮ್ಯಾಂಡ್ ಇಟ್ಟು 45,000 ರುಪೀಸ್ ಕೊಡ್ಬೇಕು ಸರ್ ನೀವು ಅಂತ. 45,000 ಅಂತ ನಾನೇನು ವಿಚಾರ ಮಾಡಿದೆ. ಓಕೆ ಆಯಿತು ಸರ್, ಪರವಾಗಿಲ್ಲ, ನಾನು ವಿಚಾರ ಮಾಡಿ ಹೇಳ್ತೀನಿ ಅಂತಂದೆ. ನೆಕ್ಸ್ಟ್ ಡೇ ಬಂದ್ವಿ ನಾವು, ಶುಕ್ರವಾರ ಬಂದ್ವಿ. ಶುಕ್ರವಾರ ಅಂತಂದರೂ ಆಯಿತು, 45 ಡೇಸ್ ಕೊಡಿ ನೀವು, ನಾನು ಅದೇನಿದೆ ಮಾಡಿಕೊಡ್ತೀನಿ ನಿಮಗೆ ಅಂತಂದರು. ಸೋಮವಾರ ಬನ್ನಿ ಅಂತಂದರು. ಸೋಮವಾರ ಒಂದು ಲೆಟ್ರ್ ಕೊಟ್ಟರು. ಸೋಮವಾರ ಬಂದ್ವಿ. ಸೋಮವಾರ ಇಲ್ಲ ಸರ್, ಪೇಮೆಂಟ್ ಅದು ಅಷ್ಟು ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ, ಸ್ವಲ್ಪ ಕೊಡ್ತೀವಿ ಏನು ನೋಡಿ ಮಾಡಿಕೊಡಿ ಅಂತಂದ್ವಿ ನಾವು. ಇಲ್ಲ ಅದಾಗೋದಿಲ್ಲ, ನಾನು ಎಷ್ಟು ಹೇಳಿದ್ದೀನಿ ಅಷ್ಟೇ ಆಗುತ್ತೆ ಅಂತಂದರು. ಆಮೇಲೆ ಸೋಮವಾರ ಆಯಿತು, ಮಂಗಳವಾರ ಬಂದ್ವಿ. ಮಂಗಳವಾರ ಒಂದು ಡೀಲ್ ಕ್ಲೋಸ್ ಮಾಡಿದ್ರು ಅವರು. ಇಲ್ಲ ನೀವು ಒಂದು ಕೆಲಸ ಮಾಡಿ, 30 ಕೊಡಿ ನಾನು ಮಾಡಿಕೊಡ್ತೀನಿ ಅಂತ. ಅವಾಗ ನಾನೇನು ಮಾಡಿದೆ, ಒಂದು 10 ಅಮೌಂಟ್ ಕೊಟ್ಟೆ ಅವರಿಗೆ. 10 ಅಮೌಂಟ್ ಕೊಟ್ಟು ನೆಕ್ಸ್ಟ್ ಏನು ಮಾಡಿದೆ, ನೆಕ್ಸ್ಟ್ 20,000 ಕೊಟ್ಟೆ. 20,000 ಯಾವಾಗ ಕೊಟ್ಟೆ ಅಂದರೆ ಎ ಸಿ ಬಿ ಅವ್ರ ಹತ್ರ ಹೋಗಿ ಎಲ್ಲ ಇದು ಕಂಪ್ಲೇಂಟ್ ಅದು ಕೊಟ್ಟು ನಾನು ಮುಂದೆ ಫಾರ್ವರ್ಡ್ ಮಾಡಿಕೊಂಡೆ. ಆಮೇಲೆ ಫಸ್ಟು ನನಗೆ ಹೆಲ್ಪ್ ಮಾಡಿದವರು ಕೆ ಆರ್ ಎಸ್ ಪಕ್ಷದವರು. ಕೆ ಆರ್ ಎಸ್ ಪಕ್ಷದಿಂದ ನಾನು ಎ ಸಿ ಬಿ ಇಬ್ಬರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನನಗೆ ಒಂದು ರೀತಿಯಲ್ಲಿ ನ್ಯಾಯ ಸಿಕ್ಕಂಗೆ ಆಗಿದೆ. ಯಾಕಂದರೆ ನಾವು ಇದನ್ನು ಮುಚ್ಚಿಟ್ರೆ ಇನ್ನೂ ಎಷ್ಟೋ ಜನ ಇದ್ದಾರೆ ಆ್ಯಕ್ಚುಲಿ, ಅವರೆಲ್ಲ ಹಿಂಗೆ ಆಗ್ತದೆ. ಸೊ ಅದರ ಸಲುವಾಗಿ ನಾವೇ ಮುನ್ನೆತ್ತಿ ಮಾಡಬೇಕಾಗಿ ಪರಿಸ್ಥಿತಿ ಬಂದಿದೆ. ನಾನು ಕೆ ಆರ್ ಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷನಾಗಿ ನಾವು ಏನು ಭ್ರಷ್ಟಾಚಾರ ಲಂಚ ಮುಕ್ತ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಆ ಅಭಿಯಾನವನ್ನು ಮಾಡೋ ಸಂದರ್ಭದಲ್ಲಿ ನಮ್ಮ ಗೌರವ ಅಧ್ಯಕ್ಷರ ಹತ್ತಿರ ಅಲ್ಲಿ 2-3 ದಿವಸದಿಂದ ನಮಗೆ ಈ ಥರ ತೊಂದರೆ ಆಗತ್ತಂತೇಳಿ ಇಲ್ಲಿ ಅಣ್ಣಪ್ಪ ಕಮ್ಮಾರ ಅವರು ಹಾಗೂ ಅವರ ಮಗ ಮೌನೇಶ್ ಕಮ್ಮಾರ ಅವರು ಬಂದು ಅಲ್ಲಿ ನಮ್ಮ ಗೌರವ ಅಧ್ಯಕ್ಷರ ಮುಂದೆ ಹೇಳಿದರು. ಅವರು ಹೇಳಿದಾಗ ನಾವೆಲ್ಲರೂ ವಿಚಾರ ಮಾಡಿ ಇಲ್ಲ ಅವರಿಗೆ ಹೆಲ್ಪ್ ಮಾಡೋಣ. ನಾವು ಒಂದು 2-3 ದಿವಸ ಅದನ್ನು ಅಬ್ಸರ್ವ್ ಮಾಡಿದೆವು. ಆದರೂ ಇನ್ನೊಮ್ಮೆ ಹೋಗ್ರಿಪ್ಪ, ಅಲ್ಲಿ ಕೇಳಿ ಬರ್ರಿ, ಅಧಿಕಾರಿನ ನೀವು ಗಂಟು ಬಿಡ್ರಿ, ಅವರು ಕೊಡ್ತಾರೋ ಅದೇನಂತಾರೋ ಕೇಳ್ರಿ ಅಂತೇಳಿ ಒಂದು 2-3 ದಿವಸ ಓಡಾಡಿದರೂ ಕೂಡ ಅದು ಕೆಲಸ ಆಗಲಾರ್ದಾತು. ಇವತ್ತು ಕೊನೆ ದಿವಸ ಇತ್ತದು, ಇವತ್ತು ಕೊನೆ ದಿವಸ ಕೊಡಲೇಬೇಕಾಗಿತ್ತು. ಇಲ್ಲಾಂದ್ರೆ ಇವರು ತಿರುಗಿ ಮತ್ತೆ ಅಪ್ರೂವಲ್ ಸಲುವಾಗಿ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಆ ಸಂಕಷ್ಟದೊಳಗೆ ಇವರಿದ್ದರು ತಂದೆ ಮಗ. ಆ ನಂತರ ನಮ್ಮ ಗೌರವ ಅಧ್ಯಕ್ಷರು ಹೇಳಿದರು, ಇಲ್ಲ ಅಧ್ಯಕ್ಷರೇ ಅದನ್ನು ಸರಿಯಾದಂಥ ಒಂದು ಕ್ರಮ ತಗೊಳ್ಳ್ರಿ, ನಮ್ಮ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಎಲ್ಲರೂ ನಾವು ಕೂಡಿ ಹೋಗೋಣ, ನಿತ್ತ ಅದನ್ನು ಕೆಲಸ ಮಾಡೋಣ ಅಂತೇಳಿ ಎ ಸಿ ಬಿ ಅವ್ರ ಹತ್ತಿರ ಹೋಗಿ ಕಂಪ್ಲೇಂಟ್ ಕೊಟ್ಟಿವು. ಕಂಪ್ಲೇಂಟ್ ಕೊಟ್ಟು ಇವ್ರನ್ನ ಕರ್ಕೊಂಡು ಹೋಗಿ 10,000 ರೂಪಾಯಿ ಕೊಡೋಕೆ ಹಚ್ಚಿದ್ದೀವಿ. ಅದನ್ನು ಆ ಥರ ಕೊಟ್ಟು ಬಂದಿದ್ದರು, ವಿಡಿಯೋನು ಮಾಡ್ಕೊಂಬಂದಿದ್ದರು. ಅದನ್ನು ಹೋಗಿ ತೋರಿಸಿದಾಗ ಗುದ್ಗಪ್ಪ ಸರ್ ಹತ್ತಿರ ನಾವು ಗೌರವ ಅಧ್ಯಕ್ಷರು ಅಲ್ಲಿಂದ ನಮ್ಮ ಅಂತೇಳಿ ವೆಂಕಟರಾವ್ ದೇಸಾಯಿ ಅವರು ಇದ್ದರು, ನಾವು 3 ಜನ ಮಾತ್ರ ಹೋಗಿದ್ವಿ. ಆ ನಂತರ ಇವತ್ತಿನ ದಾಳಿ ವೇಳೆ ಸಮಯದಾಗ ನಮಗೆ ತಾಲೂಕಾ ಅಧ್ಯಕ್ಷರು, ಬೈಲಹೊಂಗಲ ತಾಲೂಕಾ ಅಧ್ಯಕ್ಷರಾದಂಥ ಸಿದ್ದು ಕಣಬುರ್ಗಿ ಅವರು ಬಂದಿದ್ದಾರೆ, ಮತ್ತು ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಇರಪಾನ್ ಬಾಗೇವಡಿ ಅವರು ಬಂದಿದ್ದಾರೆ, ಹಾಗೂ ಗೌರವ ಅಧ್ಯಕ್ಷರು ಈವರೆಗೂ ಇಲ್ಲಿದ್ದರು. ರೇಡ್ ಅಂತೂ ಆಗಿದೆ, ಆದರೆ ಅದರ ಪೂರ್ಣ ಮಾಹಿತಿ ಯಾವ ರೀತಿ ಆಗೈತಿ ಏನಾಗೈತಿ ಅನ್ನೋದು ನಮಗೆ ಗೊತ್ತಾಗಿಲ್ಲ. ಆದರೆ ನಮ್ಮ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರು ಕೇಳಿದ್ದಾರೆ, ಹಾಗೂ ಲಂಚ ಮುಕ್ತ ಅಭಿಯಾನದ ಕಾರ್ಯದರ್ಶಿಯಾದಂಥ ವಿ ಆರ್ ಮರಾಠೆ ಸರು ಕೂಡ ಅವರು ಕೇಳಿದ್ದಾರೆ. ಇಲ್ಲಿ ಎಸ್ ಪಿ ಅವರು ಯಾವ ರೀತಿ ಮಾಡಿದ್ದಾರೆ, ಇನ್ಸ್ಪೆಕ್ಷನ್ ಏನಾಯ್ತು ನಾಳೆ ಮಾತಾಡಿ ಅವ್ರಿಗೆ ಹೇಳಂದರು. ಅದರ ಪ್ರಕಾರ ನಾನು ಎಸ್ ಪಿ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಹೇಳಿದರು
ಏನು ಹೇಳಿದರು ಇಲ್ಲಪ್ಪ ನಮಗೆ ಅಷ್ಟೇ ಈಗ ರಿಪೋರ್ಟ್ ನಡೆದಿದೆ ಒಳಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಆ ರಿಪೋರ್ಟ್ ಫೈನಲ್ ಆದ ಬಳಿಕ ಹೇಳ್ತೀವಿ ಈಗ ಹೇಳಕ್ಕೆ ಬರಲ್ಲ ನಡು ಆದರೆ ಏನು ಸರ್ ನಾವು ಅವರು ರೊಕ್ಕ ಕೇಳಿದರು ಲಂಚ ಕೇಳಿದರು ಎಷ್ಟು 30000 ರೂಪಾಯಿ ಕೊಡಿಸೀವಿ 30000 ರೂಪಾಯಿ ಕೊಟ್ಟಿದ್ದೀವಿ ಇದೆಲ್ಲ ಪ್ರೂವ್ ಆಗಿದೆ ಆದರೆ ಕೊನೆ ದಿವಸ ಒಂದು ಉದ್ಯೋಗದ ಲೈಸೆನ್ಸ್ ಸಿಗಬೇಕಾಗಿತ್ತು ಅದು ಸಿಕ್ಕಲ್ಲ ಅಲ್ಲ ಸರ್ ಅದು ಯಾವಾಗ ಸಿಗುತ್ತೆ ಅಂತ ಕೇಳಿದೀವಿ ಅದು ಅಂದಾಗ ಅವರು ಇಲ್ಲಪ್ಪ ಆ ಸರ್ಟಿಫಿಕೇಟ್ ನಾನು ನಾಳಿನ ನಾಳೆ ಕೊಡಿಸು ಅಂತ ವ್ಯವಸ್ಥೆ ಮಾಡ್ತೀನಿ ಅವರಿಗೆ ಇವತ್ತಿನ ಡೇಟ್ನಾಗ ರೇಡ್ ಆಗೈತಿ ಇನ್ನ ಟೈಮ್ನಾಗ ರೇಡ್ ಆಗೈತಿ ಅದರ ಪ್ರೊಸೀಜರ್ ಎಲ್ಲ ನಾನು ಮಾಡ್ಸಕ್ಕೆ ಹಚ್ಚಿದ್ದೀನಿ ಆ ಪ್ರೊಸೀಜರ್ ಪ್ರಕಾರ ಮಾಡಿಸಿ ಅವರಿಗೆ ಸರ್ಟಿಫಿಕೇಟ್ ಕೊಡುವಂಥ ವ್ಯವಸ್ಥೆನೇ ಮಾಡ್ತೀವಿ ನಾವು ಕರೆಕ್ಟಾಗಿ ನಾಳೆ ನಿಮ್ಮ ಪ್ರೊಸೀಜರ್ ಮುಗಿದ ಬಳಿಕ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇನೆ ಅಂತ ಅವರು ಹೇಳಿದರು ನಿರುದ್ಯೋಗಿ ಯುವಕರಿಗೆ ಮ್ಯಾಲೆ ತರ್ರಿ ಅಂತೇಳಿ ನಾನು ಕೇಳಿದೆ ಅಂಥದನ್ನು ಇಲ್ಲಪ್ಪ ನಾವು ಕೊಡಿಸ್ತೇನೆ ಅಂತೇಳಿ ಅಂದರು ನಾವು ಲೈವ್ದಾಗೂ ಮಾತಾಡಿದ್ದೀವಿ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ನೌಕರದಾರರಿಗೆ ಒಂದು ರಿಕ್ವೆಸ್ಟ್ ಏನಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಸಾರ್ವಜನಿಕವಾಗಿ ಏನು ಸೇವಾ ಮಾಡತೇವಿ ಅಂತ ಸಾರ್ವಜನಿಕರಿಗೆ ಒಂದು ಸುಲಭವಾಗಿ ಸೇವೆ ಸಿಗುವಂಗಾಗಲಿ ಅವರು ಬಂದ ತಕ್ಷಣ ಕೆಲಸ ಈಜಿ ಆಗುವಂಗಾಗಲಿ ಇದು ಭ್ರಷ್ಟಾಚಾರ ತೊಲಗಿ ಹೋಗಬೇಕು ಲಂಚ ಮುಕ್ತ ತೊಲಗಿ ಹೋಗಬೇಕು ಇಂತ ನಿರುದ್ಯೋಗಿಗಳು PMEGP ಸ್ಕೀಮ್ ನ್ಯಾಗ ಇವರಿಗೆ 5 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಕೂಡ ಆಗಿದೆ ಅವರು ಉದ್ಯೋಗ ಮಾಡಬೇಕನ್ನೋ ಹುರುಪು ಕೂಡ ಇದೆ ಅವರು ಕೃಷಿ ಇದನ್ನ ಯಾಕೆ ಆಯ್ಕೆ ಮಾಡ್ಕೊಂಡಾರ ಅಂದ್ರೆ ಎಲ್ಲರೂ ನಾವು ಭಾರತದ ಬೆನ್ನೆಲುಬಂತ ರೈತನ ನೆನೆಸ್ತೀವಿ ರೈತರಿಗೆ ಉಪಯೋಗ ಆಗುವಂಥ ಆರ್ಗನೈಜಿಕ್ ಅವರು ಒಂದು ಸಾವಯವ ಪದ್ಧತಿ ಒಳಗೆ ಗೊಬ್ಬರ ತಯಾರು ಮಾಡುವಂಥ ಒಂದು ತರಬೇತಿಗೆ ಒಂದು ಲೈಸೆನ್ಸ್ ಕೇಳಿದ್ದಾರೆ ಅವರು ಅದು ಹುಡುಗನ ಹೊರಪತನ ಅದು ಅವನ ಎದಿಗಾರಿಕೆ ಅವನ ಸ್ವತಃ ಅದನ್ನು ತಯಾರು ಮಾಡಿ ರೈತರಿಗೆ ಹೆಲ್ಪ್ ಮಾಡಿ ಸಾಕಷ್ಟು ಅವರಿಗೆ ಏನು ಯೂರಿಯಾ ಗೊಬ್ಬರ ಮತ್ತು DAP ಬರ್ತಕ್ಕಂಥ ಗೊಬ್ಬರ ಎಷ್ಟು ವೇಸ್ಟ್ ಬರತೈತಿ ಅದರಿಂದ ಭೂಮಿ ಹಾಳಾಗ್ತಾ ಐತಿ ಅದನ್ನು ಬಿಡಿಸಿ ಸ್ವಂತ ಸಾವಯವ ಗೊಬ್ಬರ ಹಾಕಿ ಉತ್ತಮವಾದಂಥ ಫಸಲನ್ನು ಬೆಳೆಯೋದಕ್ಕೆ ಅದನ್ನು ಅರೇಂಜ್ಮೆಂಟ್ ಮಾಡುವಂಥ ಗೊಬ್ಬರ ತಯಾರು ಮಾಡಿ ಕೊಡಬೇಕನ್ನುವಂಥ ಛಲ ಏನೈತಲ್ಲ ಇಂಥದಕ್ಕೆ ಮೆಚ್ಚಬೇಕು ಅದಕ್ಕಾಗಿ ನಮಗೆ ನಿರುದ್ಯೋಗಿ ಹುಡುಗ ಅಲ್ಲಿ ಹೋಗಿ ತ್ರಾಸ ಪಡತಾನಂದ್ರೆ ಅವನ ಕಷ್ಟ ನೋಡೋಕ್ಕಾಗಲಾರಕ ನಾವು ಇಂಥ KRS ಪಕ್ಷ ಇವತ್ತು ಇಂಥ ದಾಳಿ ಮಾಡಿಸೈತಿ ಅನ್ನಕ್ಕೆ ಹೇಳಕ್ಕೆ ನನಗೆ ಸಂತೋಷ ಅನ್ನಿಸ್ತದೆ ಅಧಿಕಾರಿ ಯೋಗೇಶ್ ಅಗಡಿ ಅಂತೇಳಿ ಅವರಿಗೂ ಕೂಡ ಇವರು ಭಾಳ ದಿವಸದಿಂದ ಹೇಳಿದರು ಇಂಥ ಭ್ರಷ್ಟ ಅಧಿಕಾರಿಗಳು ತಮಗೆ ಸಾಕಷ್ಟು ಪೇಮೆಂಟ್ ಐತೆ ಸಾರ್ವಜನಿಕರ ತೆರಿಗೆ ದುಡ್ಡದಿಂದ ಇಂಥ ದೊಡ್ಡ ಬಿಲ್ಡಿಂಗ್ನಾಗ AC ರೂಮ್ನಾಗ ಅವರಿಗೆ ದೇವ್ರು ಕೊಟ್ಟು ಮರ್ತಾನೆ ಇಂಥ ಹುದ್ದೆ ಅಷ್ಟು ಕೊಟ್ಟು ಕೂಡ 30000 ಕೊಡು 40000 ಕೊಡು ಇದೇನು ಅವ್ರ ಸ್ವಂತ ಆಸ್ತಿನ ಅದು ಯಾಕೆ ಅದನ್ನು ಆ ಬೇಡಿಕೆ ಇಡಬೇಕು ಅದಕ್ಕಾಗಿ ದಯವಿಟ್ಟು ಈ ಲಂಚತನ ಹೋಗಬೇಕು ತಮ್ಮಲ್ಲಿಯೂ ಕೂಡ ಅಧಿಕಾರಿ ವರ್ಗದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಸಾಕಷ್ಟು ನಿಮಗೆ ಸಂಬಳ ಇದೆ ಆ ಸಂಬಳದಲ್ಲಿ ಬದುಕಕ್ಕಲ್ಕೋರಿ ನಾಳೆ ನಿಮ್ಮ ಮಕ್ಕಳು ನಿಮ್ಮ ಮರಿ ಅವರಾದರೂ ಕೇಳ್ತಾರೆ ಅಪ್ಪ ನಿಯತ್ತಿಂದ ನೀ ತಂದಂಥ ದುಡ್ಡು ನಮಗೆ ಹೆಲ್ಪ್ ಆಗ್ತತಿ ನಾಳೆ ಆದರೂ ಒಂದು ಕೆಟ್ಟ ಟೈಮ್ ಬಂದಾಗ ಏನಪ್ಪ ನೀ ಗಳಿಸಿದ್ದೆಲ್ಲ ಅಂತ ಭ್ರಷ್ಟಾಚಾರದಿಂದ ಗಳಿಸಿದೆ ಇದರೊಳಗೆ ಬದುಕಕ್ಕೆ ನಮಗೆ ಆಗೋದಿಲ್ಲ ಅನ್ನುವಂಥದ್ದು ನಿಮ್ಮ ಮಕ್ಕಳಿಂದನೂ ಕೇಳುವಂಥ ಪ್ರಶ್ನೆ ಬರ್ಬೋದು ಅಥವಾ ನಿಮ್ಮ ಮಕ್ಕಳ ಬೇರೆ ಕಡೆ ಹೋದ್ರೆ ಇಷ್ಟು ಭ್ರಷ್ಟಾಚಾರದಾಗ ಲಂಚ ಕೇಳಕತ್ತಾರೆ ನಿಮಗೆ ಹೆಂಗೆ ಅನ್ನಿಸ್ತತಿ ಅದು ಅಂಥ ಪ್ರಶ್ನೆ ಬರ್ಬೋದು ನೀವೇನು ಬೇರೆದವರಲ್ಲ ಫಾರನ್ದವರಲ್ಲ ಇಲ್ಲೇ ಭಾರತ ದೇಶದವರು ನಮ್ಮ ಬೇರೆ ತಾಲೂಕಿನವರು ಇರ್ಬೋದು ಬೇರೆ ಜಿಲ್ಲಾದವರು ಇರ್ಬೋದು ಬೇರೆ ಊರವರು ಇರ್ಬೋದು ನಾವು ನೀವು ಕೂಡಿ ಇಲ್ಲಿ ಬಾಳಬೇಕಾಗೈತಿ ಭಾರತ ದೇಶದಾಗ ಬ್ರಿಟಿಷರನ್ನ ತೊಲಗಿಸಿ ಓಡಿಸಿದ್ದೇವೆ ಇಲ್ಲಿ ಏನಾಗೈತಿ ಭ್ರಷ್ಟಾಚಾರ ಇಂಥದ್ದು ಕಡಿಮೆ ಆಗತ್ತದೆ ಅಂತೇಳಿ BJP ಸರ್ಕಾರ ತಂದರೂ ಕೂಡ 40% ಸರ್ಕಾರ ಅಂತೇಳಿ ಅದು ಬೆಳಕಿಗೆ ಬರತತಿ ಅದು ನಿಜ ಸ್ಥಿತಿ ಅನ್ಸತತಿ ಪ್ರತಿಯೊಬ್ಬ ಸಾರ್ವಜನಿಕ ಹೋದರೂ ಏನು ದುಡ್ಡು ಕೊಡಲಾರ್ದ ಕೆಲಸ ಯಾವ ಅಧಿಕಾರಿಗಳು ಹತ್ತರೂ ಆಗ್ತಾ ಇಲ್ಲ ಆದರೆ ನಮ್ಮ ಗೋಳ್ ನೋಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥದ್ದು ಹೋರಾಟ ಮಾಡೋಕ್ಕೆ ಸಿದ್ಧ ಆಗೈತೆ ಅಂತ ಈ ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟಪಡ್ತೇನೆ ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.